ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಲಾಜಿಕಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ನಿಮ್ಮ ಜೊತೆಗೆ ನೋಡಲು ಹೋಗುತ್ತಿರುವಂತಹ ವಿಶೇಷ ವಿಷಯವೇನೆಂದರೆ ಈ ಭೂಮಿಯ ಮೇಲಿರುವಂತಹ ಟಾಪ್ 10 ಶ್ರೀಮಂತರ ಪಟ್ಟಿಯ ಕುರಿತು. ಸ್ನೇಹಿತರೆ, ಜಗತ್ತಿನಲ್ಲಿ ಎಲ್ಲರೂ ದುಡಿಯೋದು ತಾವೊಂದುಕೊಂಡ ಗೋಲ್ನ ರೀಚ್ ಆಗಿ ಈ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನ ಸಂಪಾದಿಸೋಕೆ. ಹಾಗೇನೆ ಇಲ್ಲೂ ಕೂಡ ಈ ಸಾಧಕರು ತಮ್ಮ ಪರಿಶ್ರಮದಿಂದ ಪ್ರಪಂಚದ ಟಾಪ್ 10 ಶ್ರೀಮಂತರಾಗಿ ಗುರುತಿಸಿಕೊಂಡಿದ್ದಾರೆ. ಮೊದಲಿಗೆ 10ನೇ ಸ್ಥಾನದಲ್ಲಿರುವಂತಹ ಟಾಪ್ ರಿಚೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್ ಅಂದರೆ ಲ್ಯಾರಿ ಪೇಜ್. ಈತ ಗೂಗಲ್ನ ಕೋಫೌಂಡರ್. ಕೇವಲ 47 ವರ್ಷಗಳಲ್ಲೇ ಈತ $65.6 billion ನೆಟ್ವರ್ತ್ ಹೊಂದಿದ್ದಾನೆ. ಸ್ಟೀವ್ ಬಾಲ್ಮರ್. ಈತ ಮೈಕ್ರೋಸಾಫ್ಟ್ನ ಸಿಇಒ ಆಗಿದ್ದವರು. 1980ರಲ್ಲಿ ಬಿಲ್ ಗೇಟ್ಸ್ ರವರಿಂದ ಮೈಕ್ರೋಸಾಫ್ಟ್ ಸಂಸ್ಥೆಗೆ ಸೇರಿದವರು. ಇವರ ವಾರ್ಷಿಕ ಆದಾಯ ಅಂದರೆ $71.4 billion. ಲ್ಯಾರಿ ಎಲ್ಲಿಸನ್. ಈತ ಕೂಡ ಅಮೇರಿಕಾದವರು. ಈತ 2019ರ ಅಕ್ಟೋಬರ್ನಲ್ಲಿ ಅಮೇರಿಕಾದ 4ನೇ ಅತ್ಯಂತ ಶ್ರೀಮಂತ ವ್ಯಕ್ತಿಯ ಖ್ಯಾತಿಯನ್ನು ಪಡೆದಿದ್ದರು. ಈತ ಒರಾಕಲ್ ಕಾರ್ಪೊರೇಷನ್ನ ಎಕ್ಸಿಕ್ಯೂಟಿವ್ ಚೇರ್ಮನ್, ಚೀಫ್ ಟೆಕ್ನಾಲಜಿ ಆಫೀಸರ್ ಹಾಗೂ ಸಹ ಸಂಸ್ಥಾಪಕ ಕೂಡ. ಈತನ ನೆಟ್ವರ್ತ್ ಇನ್ಕಮ್ ಅಂದರೆ $78 billion. ವಾರನ್ ಬಫೆಟ್. 90 ವರ್ಷದ ಈ ಇಳಿವಯಸ್ಸಿನಲ್ಲೂ ಕೂಡ ವಿರಾಜಮಾನರಾಗಿರುವಂತಹ ಈ ಬಫೆಟ್ರವರು ಕೂಡ ಅಮೆರಿಕಾದವರೇ. ವಿಶ್ವದ ಅತ್ಯಂತ ಯಶಸ್ವಿ ಹೂಡಿಕೆದಾರರಾಗಿ ಗುರುತಿಸಿಕೊಂಡಿರುವಂತಹ ಇವರು ಬ್ರಕ್ಷೈರ್ ಹಾತ್ವೇ ಸಂಸ್ಥೆಯ ಮಾಲೀಕರು. ಇನ್ನು ಇವರ ನೆಟ್ವರ್ತ್ ಇನ್ಕಮ್ ಅಂದರೆ $78.9 billion. ಮುಕೇಶ್ ಅಂಬಾನಿ. ಈ ಲಿಸ್ಟ್ನಲ್ಲಿರುವಂತಹ ಏಕೈಕ ಭಾರತೀಯ. ವಿಶ್ವಕ್ಕೆ ಭಾರತೀಯರ ಶ್ರೀಮಂತಿಕೆಯನ್ನು ತಿಳಿಸಲು ಸಾಕ್ಷಿಯಾಗಿರುವಂತಹ ಏಕೈಕ ಮಾಸ್ಟರ್ ಪೀಸ್. ಭಾರತೀಯ ಬಿಸ್ನೆಸ್ ದೈತ್ಯ. 63 ವರ್ಷದ ಇವರು ಭಾರತದ ಶ್ರೀಮಂತ ವ್ಯಕ್ತಿ. ರಿಲಯನ್ಸ್ ಇಂಡಸ್ಟ್ರೀಸ್ನ ಚೇರ್ಮನ್ ಹಾಗೂ MD ಕೂಡ. ಇವರ ನೆಟ್ವರ್ತ್ ಇನ್ಕಮ್ ಅಂದರೆ $88.8 billion. ಎಲೋನ್ ಮಸ್ಕ್. ಈತ ಸೌತ್ ಆಫ್ರಿಕಾದ ಬಿಲೇನಿಯರ್. ಈತ ಸ್ಪೇಸ್ ಎಕ್ಸ್ನ ಫೌಂಡರ್ ಹಾಗೂ ಟೆಸ್ಲಾ ಕಾರ್ ಕಂಪನಿಯ ಸಿಇಒ ಕೂಡ. ಈತನ ನೆಟ್ವರ್ತ್ ಇನ್ಕಮ್ ಅಂದರೆ $91.9 billion. ಮಾರ್ಕ್ ಜುಕರ್ಬರ್ಗ್. ಈತನ ಬಗ್ಗೆ ಗೊತ್ತಿಲ್ಲದವರು ಯಾರಿದ್ದಾರೆ ಹೇಳಿ? ಫೇಸ್ಬುಕ್ನ ಪಿತಾಮಹ. ಅಮೆರಿಕಾದ 36 ವರ್ಷದ ಬಿಲೇನಿಯರ್ ಈತ. ಫೇಸ್ಬುಕ್ನಿಂದ ಪ್ರಾರಂಭಗೊಂಡಂತಹ ಈತನ ಪಯಣ ಇನ್ಸ್ಟಾಗ್ರಾಮ್, ವಾಟ್ಸಪ್ ಹೀಗೆ ಎಲ್ಲೆಡೆ ತನ್ನ ಕಬ್ಜಾ ಮಾಡಿಕೊಂಡಿದ್ದಾನೆ. ಈತನ ನೆಟ್ವರ್ತ್ ಇನ್ಕಮ್ ಅಂದರೆ $99.6 billion. ಬಿಲ್ ಗೇಟ್ಸ್. ಜಗತ್ತಿಗೆ ಗೊತ್ತು ಇವರ ಜನಪ್ರಿಯತೆ. ಇವರು ಕೂಡ ಅಮೆರಿಕಾದ 65 ವರ್ಷದ ಖ್ಯಾತ ಬಿಲೇನಿಯರ್. ಮೈಕ್ರೋಸಾಫ್ಟ್ ಸಂಸ್ಥೆಯ ಕೋಫೌಂಡರ್ ಇವರು. ಇವರ ನೆಟ್ವರ್ತ್ ಇನ್ಕಮ್ ಅಂದರೆ $105.6 billion. ಬಾರ್ನಾರ್ಡ್ ಆರ್ನಾಲ್ಟ್ ಹಾಗೂ ಫ್ಯಾಮಿಲಿ. 71 ವರ್ಷದ ಫ್ರಾನ್ಸ್ನ ಬಿಲೇನಿಯರ್ ಇವರು. LVMH ನ ಚೇರ್ಮನ್ ಹಾಗೂ ಸಿಇಒ ಕೂಡ. ಇವರ ನೆಟ್ವರ್ತ್ ಇನ್ಕಮ್ ಅಂದರೆ $113 billion. ಕೊನೆಯ ಹಾಗೂ ಈಗ ಟಾಪ್ ಪ್ಲೇಸ್ನಲ್ಲಿರುವಂತಹ ವ್ಯಕ್ತಿ ಯಾರಂದರೆ ಜೆಫ್ ಬೆಜೋಸ್. ಅಮೆಜಾನ್ನ ಸಿಇಒ ಹಾಗೂ ಪಿತಾಮಹ ಕೂಡ. ಜಾಗತಿಕವಾಗಿ ಕಷ್ಟದ ಮೇಲಿದ್ದು ಬಂದು ಸ್ಫೂರ್ತಿಯ ಚಿಲುಮೆಯಾಗಿ ಎಲ್ಲೆಡೆ ಖ್ಯಾತರಾಗಿದ್ದಾರೆ. ಇವರ ನೆಟ್ವರ್ತ್ ಇನ್ಕಮ್ ಅಂದರೆ ಬರೋಬ್ಬರಿ $105.6 billion. ಕೇಳಿದ್ರಲ್ಲ ಸ್ನೇಹಿತರೆ, ಪ್ರಪಂಚದ ಟಾಪ್ 10 ಅತ್ಯಂತ ಶ್ರೀಮಂತ ವ್ಯಕ್ತಿಗಳ ಕುರಿತಂತೆ. ಇವರೆಲ್ಲರಿಂದ ಕಲಿಯೋ ಪಾಠ ಏನಪ್ಪ ಅಂದರೆ, ಮಾಡಲೇಬೇಕು ಅನ್ನೋ ಛಲ ಇದ್ದರೆ ಅದೆಷ್ಟೇ ಕಷ್ಟ ಇರಲಿ, ನೀವು ಪ್ರಾಮಾಣಿಕ ಪ್ರಯತ್ನ ಪಟ್ಟರೆ ಫಲ ನಿಮಗೆ ಸಿಕ್ಕೇ ಸಿಗುತ್ತದೆ. ನಿಮಗೊಂದು ವಿಷಯ ತಿಳಿದಿರಲಿ ಸ್ನೇಹಿತರೆ, ಈ ಲಿಸ್ಟ್ನಲ್ಲಿ ಇಲ್ಲದಿರುವಂತಹ ಹಾಗೂ ಈ ಲಿಸ್ಟ್ನಲ್ಲಿರೋರಿಗಿಂತ ಅತ್ಯಂತ ಹೆಚ್ಚು ಶ್ರೀಮಂತವಾಗಿರುವಂತಹ ವ್ಯಕ್ತಿ ನಮ್ಮ ಭಾರತದವರೇ. ಹೌದು ಸ್ನೇಹಿತರೆ, ಅವರಿನ್ಯಾರೂ ಅಲ್ಲ, ನಮ್ಮ ಹೆಮ್ಮೆಯ ರತನ್ ಟಾಟಾ. ಟಾಟಾ ಗ್ರೂಪ್ಸ್ನ ಮಾಲೀಕರು. ಇಷ್ಟೊಂದು ಶ್ರೀಮಂತರಾಗಿದ್ದರೂ ಅವರ ಗಳಿಕೆಯ 66% ಸಾಮಾಜಿಕ ಕಾರ್ಯಗಳಿಗಾಗಿ ಚಾರಿಟಿ ಟ್ರಸ್ಟ್ನ ಮೂಲಕ ಒಳ್ಳೆಯ ಕೆಲಸಕ್ಕಾಗಿ ವಿನಿಯೋಗಿಸುತ್ತಿದ್ದಾರೆ. ನೋಡಿ ಸ್ನೇಹಿತರೆ, ದುಡ್ಡನ್ನು ಹೊಂದಿ ಅದರ ವೈಭವಗಳನ್ನು ತೋರಿಸೋರು ಒಂದೆಡೆಯಾದರೆ, ತಮಗೆ ಸೇರಿರೋ ದುಡ್ಡಲ್ಲಿ 75% ಸಮಾಜದ ಅಭಿವೃದ್ಧಿಗೆ ಉಪಯೋಗಿಸೋ ರತನ್ ಟಾಟಾ ಮತ್ತೊಂದೆಡೆ. ಇದಿಷ್ಟು ನಮ್ಮ ಪ್ರಪಂಚದ ಅತಿ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯಾಗಿದೆ. ಮತ್ತಷ್ಟು ಕುತೂಹಲಕಾರಿ ವಿಷಯಗಳನ್ನೊಳಗೊಂಡಂತಹ ಇಂಟ್ರೆಸ್ಟಿಂಗ್ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನು ಸಿಗ್ತೀನಿ.
ಮತ್ತಷ್ಟು ಕುತೂಹಲ ಹಾಗೂ ವಿಸ್ಮಯಕಾರಿ ವಿಚಾರಗಳಿಗೆ ಲಾಜಿಕಲ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.